ಹಾಯ್ ಫ್ರೆಂಡ್ಸ್, ಸಖತ್ ಟೇಸ್ಟಿ ಆಗಿರುವ, ಮಕ್ಕಳಿಗೆ ತುಂಬಾ ಇಷ್ಟಪಡುವಂತಹ, ಈಸಿ ಆಗಿರುವ, ಮನೆಯಲ್ಲೇ ಮಾಡುವಂತಹ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಬ್ರೆಡ್ ಟೋಸ್ಟ್. ಫ್ರೆಂಡ್ಸ್, ಬ್ರೆಡ್ ಟೋಸ್ಟ್ ಹೇಗೆ ಮಾಡಿದೆ ಎಂದು ನೋಡೋಣ, ಬನ್ನಿ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಫ್ರೆಂಡ್ಸ್, ಮೊದಲಿಗೆ 4 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಬ್ರೆಡ್ಡನ್ನು ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರೋ ಪಾರ್ಟನ್ನು ಬೇರ್ಪಡಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸ್ಲೈಸ್ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರೋ ಪಾರ್ಟನ್ನು ಬೇರ್ಪಡಿಸ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾನು 4 ಸ್ಲೈಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ತರಕಾರಿ ತೊಗೊತಾ ಇದ್ದೀನಿ. ಇಲ್ಲಿ ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಈರುಳ್ಳಿ ಹೂವು, ಕೊತ್ತಂಬರಿ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಅದನ್ನೆಲ್ಲಾನು ಒಂದು ಓರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನೆಲ್ಲ ಹಾಕಿದ್ಮೇಲೆ 1/2 ಟೀಸ್ಪೂನ್ ಪೇಪರ್ ಪೌಡರ್, 1/2 ಟೀಸ್ಪೂನ್ ಜೀರಾ ಪೌಡರ್, ಸಾಲ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಈಗ 3 ಮೊಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಹೊಡೆದ್ಬಿಟ್ಟು. ಫ್ರೆಂಡ್ಸ್, ಈಗ ಒಂದು ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದು ತುಂಬ ಈಸಿ ಆಗಿರುವ ರೆಸಿಪಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ, ನೀವು ಪದೇ ಪದೇ ಇದೇ ರೀತಿ ಟೋಸ್ಟ್ ಮಾಡ್ತೀರಾ. ಫ್ರೆಂಡ್ಸ್, ಇಲ್ಲಿ ನಾನು 1 ಪ್ಯಾನಲ್ಲಿ 1 ಟೀಸ್ಪೂನ್ ಬೆಣ್ಣೆ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೆಣ್ಣೆ ಆದರೂ ತೊಗೋಬೋದು, ಇಲ್ಲ ಅಂದರೆ ಎಣ್ಣೆ ಆದರೂ ತೊಗೋಬೋದು, ಇದು ಆಪ್ಷನಲ್. ಫ್ರೆಂಡ್ಸ್, ನಿಮ್ಮ ಇಷ್ಟ, ಮನೇಲಿ ಯಾವ್ದಿದೆ ಅದು ತೊಗೊಳ್ಳಿ. ಈಗ ಬೆಣ್ಣೆ ಎಲ್ಲ ಕರಗಿದೆ. ಫ್ರೆಂಡ್ಸ್, ಈಗ ಕಟ್ ಮಾಡಿರುವಂತಹ ಬ್ರೆಡ್ ಸ್ಲೈಸ್ ಹಾಕ್ತಾ ಇದ್ದೀನಿ. ಈಗ ಅದರೊಳಗೆ ನಾನು ಮಿಕ್ಸ್ ಮಾಡಿರುವ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು. ಫ್ರೆಂಡ್ಸ್, ಇದನ್ನು ಬೆಣ್ಣೆ ಹಾಕಿದರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ, ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು, ನಿಮ್ಮ ಚಾಯ್ಸ್. ಫ್ರೆಂಡ್ಸ್, ಇದನ್ನೆಲ್ಲ ಈಗ ನಾನು ಅದ್ರ ಮೇಲೆ 1 ಸ್ಲೈಸ್ ಚೀಸ್ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಆರಾಮಾಗಿ ಸಿಗುತ್ತೆ. ಅದ್ರ ಮೇಲೆ ಈಗ ಬೇರ್ಪಡಿಸಿರ್ತೀವಲ್ಲ ಫ್ರೆಂಡ್ಸ್ ಬ್ರೆಡ್, ಅದನ್ನು ಇಟ್ಬಿಟ್ಟು ಈ ರೀತಿ ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ಫ್ಲಿಪ್ ಮಾಡಿದ್ಮೇಲೆ 1 ನಿಮಿಷ ಮುಚ್ಚಳಕ ಮುಚ್ಚಿ ಬೇಯಿಸ್ಬೇಕು. ಫ್ರೆಂಡ್ಸ್, ಇದರಿಂದ ಚೀಸ್ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ 1 ನಿಮಿಷ ಆಗಿದೆ, ಮುಚ್ಚಳಕ ತೆಗಿತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಮತ್ತೆ ಇದನ್ನು ಉಲ್ಟ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿದೆ, ಮಕ್ಕಳಿಗಂತೂ ತುಂಬ ಇಷ್ಟ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದಾಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ, ಮತ್ತೆ 1 ಟೀಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಈಗ ತೋರಿಸ್ತಾ ಇರೋದು ಟೋಸ್ಟ್, ಇಲ್ಲ ನಾನು ಚೀಸ್ ಹಾಕ್ತಾ ಇಲ್ಲ. ಫ್ರೆಂಡ್ಸ್, ವಿತೌಟ್ ಚೀಸ್ ಮಾಡ್ತಾ ಇದ್ದೀನಿ. ಚೀಸ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಬಿಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಮೊಟ್ಟೆ ಮಿಶ್ರಣ ಮಾತ್ರ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಅದೇ ತುಂಬ ಟೇಸ್ಟಿ ಆಗಿರುತ್ತೆ, ನೀವು ಚೀಸ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಈಗ ಅದ್ರ ಮೇಲೆ ನಾನು ಕಟ್ ಮಾಡಿರುವ ಬ್ರೆಡ್ಡನ್ನು ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಫ್ಲಿಪ್ ಮಾಡಿ ಸೇಮ್ ಅದೇ ಥರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೋಡಿ, ಇದೀಗ ಆಗಿದೆ. ಇದನ್ನೀಗ ನಾನು ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದನ್ನು ಬ್ರೆಡ್ ಟೋಸ್ಟನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಇದು, ಚೀಸ್ ಹಾಕಿರೋ ಬ್ರೆಡ್ ಟೋಸ್ಟ್. ಫ್ರೆಂಡ್ಸ್, ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ಫ್ರೆಂಡ್ಸ್, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಒಂದ್ಸರಿ ಮಾಡಿ ನೋಡಿ ನೀವು. ಇದು ವಿತೌಟ್ ಚೀಸ್ ಬ್ರೆಡ್ ಟೋಸ್ಟ್. ಫ್ರೆಂಡ್ಸ್, ಇದನ್ನು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಇದನ್ನು ಕೂಡ ನೀವು ಚೀಸ್ ಇಲ್ಲದೇನು ಕೂಡ ಮಾಡ್ಬೋದು, ಇದ್ರೂ ಕೂಡ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.